ಅವರು ಆರ್ಎಸ್ಎಸ್ನಿಂದ ಬಂದಿದ್ರು ಕೂಡ ಯಾವತ್ತೂ ಕೂಡ ಜಾತ್ಯತೀತವಾಗಿ ಕೆಲಸ ಮಾಡ್ತಾ ಇದ್ರು. ಯಾಕಂದ್ರೆ ನಾನು ಹತ್ತಿರದಿಂದ ನೋಡಿದ್ದೇನೆ ಅವರನ್ನ. ಅವರು ಮುಖ್ಯಮಂತ್ರಿಯಾಗಿರುವಾಗ ನಾನು ವಿರೋಧ ಪಕ್ಷದ ನಾಯಕ ಆಗಿದ್ದೆ. ನಾನು ಮುಖ್ಯಮಂತ್ರಿಯಾಗಿರುವಾಗ ಅವರು 5 ವರ್ಷಗಳ ಕಾಲ ವಿರೋಧ ಪಕ್ಷದ ನಾಯಕರಾಗಿದ್ದೆ. ಯಾವತ್ತೂ ಕೂಡ ನನ್ನ ಬಳಿ ವೈಯಕ್ತಿಕ ಕೆಲಸಕ್ಕೆ ಯಾವತ್ತೂ ಫೋನು ಮಾಡಿದವರಲ್ಲ, ಭೇಟಿನೂ ಮಾಡಿದವರಲ್ಲ. ಐದು ವರ್ಷಗಳ ಕಾಲ ಭಾರತೀಯ ಜನತಾ ಪಕ್ಷದ ಪರವಾಗಿ ವಿಧಾನಸಭೆ ಒಳಗಡೆ ಭಾರತೀಯ ಜನತಾ ಪಕ್ಷದ ನೀತಿ ಕಾರ್ಯಕ್ರಮಗಳ ಬಗ್ಗೆ ಯಾವತ್ತು ರಾಜಿ ಮಾಡ್ಕೊಳ್ತಾ ಇದೆ. ಸ್ವಾರ್ಥಕ್ಕೋಸ್ಕರ ಬರೀ ನಮ್ಮ ಸರ್ಕಾರದ ವಿರುದ್ಧನೂ ಕೂಡ ದೊಡ್ಡ ಹೋರಾಟ ಮಾಡಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷದ ಕೆಲಸವನ್ನ ನಿರ್ಭಯವಾಗಿ ನಿಷ್ಠುರವಾಗಿ ಅವರು ಕೆಲಸ ಮಾಡ್ತಾ ಇದ್ರು. ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲೂ ಕೂಡ ವಿರೋಧ ಪಕ್ಷದ ನಾಯಕರ ಕೆಲಸ ಮಾಡಿದ್ರು. ಕರ್ನಾಟಕದಲ್ಲಿ ಬರೀ ಉತ್ತರ ಕರ್ನಾಟಕದ ನಾಯಕರಷ್ಟೇ ಅಲ್ಲ, ಇಡೀ ರಾಜ್ಯದ ನಾಯಕರು ಲಿಂಗಾಯತ ಸಮಾಜ ದೊಡ್ಡ ಸಮಾಜ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಯಡಿಯೂರಪ್ಪನವ್ರನ್ನ ಲೀಡರ್ ಅಂತ ಗುರುತಿಸ್ತಾರೆ. ಆದರೆ ಎರಡನೇ ಸ್ಥಾನದಲ್ಲಿ ನೋಡ್ತಾ ಇದ್ದದ್ದು ಜಗದೀಶ್ ಶೆಟ್ಟರ್ ಅವರು. ಯಡಿಯೂರಪ್ಪನವ್ರಿಗೂ ಅವಮಾನ ಮಾಡಿದ್ರು, ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ನಿರ್ದಾಕ್ಷಿಣ್ಯವಾಗಿ ತೆಗೆದಾಕಿದ್ರು. ಅವರು ಅವರ ಸ್ವಾಭಿಮಾನ ರಕ್ಷಣೆ ಮಾಡ್ಕೊಳ್ಳಿಕ್ಕೋಸ್ಕರವಾಗಿ ಪಕ್ಷ ಬಿಡ್ತಕ್ಕಂಥ ತೀರ್ಮಾನ ಮಾಡಿದ್ದಾರೆ, ಬಿಜೆಪಿ ಬಿಡ್ತಕ್ಕಂಥ ತೀರ್ಮಾನ ಮಾಡಿದ್ದಾರೆ. ಅದರಿಂದ ಅವರು ಅಳೆದು ಸುರಿದು ಎಲ್ಲರ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿ ಇದು ಒಂದು ಸವಾಲು ಅಂತ ಸ್ವೀಕಾರ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದಾರೆ. ಕಾಂಗ್ರೆಸ್ ಪಕ್ಷ ಅವರನ್ನು ಅದೇ ನಮ್ಮ ಎಐಸಿಸಿ ಅಧ್ಯಕ್ಷರೇ ಅವರನ್ನು ಸ್ವಾಗತ ಮಾಡಿದ್ದಾರೆ. ಜನರಲ್ ಸೆಕ್ರೆಟರಿಗಳಿಬ್ಬರು ಎಐಸಿಸಿ ಜನರಲ್ ಸೆಕ್ರೆಟರಿಗಳಿಬ್ಬರು ಇವತ್ತಿದ್ದು ಅವರನ್ನು ಸ್ವಾಗತ ಮಾಡಿದ್ದಾರೆ. ನಮ್ಮ ಪಿಸಿಸಿ ಅಧ್ಯಕ್ಷರು ಅವರನ್ನು ಸ್ವಾಗತ ಮಾಡಿದ್ದಾರೆ. ಸೊ ನಾನು ಕೂಡ ಆತ್ಮೀಯವಾಗಿ ಅವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸ್ವಾಗತವನ್ನು ಮಾಡಿ ಇಷ್ಟು ಮಾತ್ರ ಹೇಳ್ತೇನೆ, ನಿಮ್ಮನ್ನು ಗೌರವಯುತವಾಗಿ ನಡೆಸಿಕೊಳ್ತೇವೆ. ಯಾವುದೇ ಕಾರಣಕ್ಕೆ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆಯಾಗದಿಲ್ಲದಲ್ಲಿ ನೋಡ್ಕೊಳ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಪ್ರತಾಪ್ ಸಿಂಹ ಅವರು ಕಾಂಗ್ರೆಸ್ನಲ್ಲಿ ಇದ್ದವರು, ಕಾಂಗ್ರೆಸ್ನಿಂದ ಅಮರ್ ಸಿಂಹ ಸಾರಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.